ಇವರ್ಯಾರು ಸ್ವಾತಂತ್ರ್ಯ ಬಂದ್ಮೇಲೆ ನನಗೇನೋ ಸಿಗುತ್ತೆ ಅಂತ ಕಾಯ್ಕೊಂಡಿದ್ದವರಲ್ಲ, ಅಥವಾ ಸಿಗೋದಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಲಾಭಿಗಳನ್ನ ಮಾಡ್ತಾ ಇದ್ದವರಲ್ಲ. ಇವರು ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಅನ್ಯಾಯ ಮಾಡಿದ್ದಾರೆ ಅಂತ ಮಾತಾಡೋಕ್ಕೆ ಜೈಶಂಕರ್ ಬರಬೇಕಾಯ್ತು, ಈಗಿನ ವಿದೇಶಾಂಗ ಮಂತ್ರಿ ಬರಬೇಕಾಯ್ತು. ನಾನಿನ್ನು ಈ ಪುಸ್ತಕದಲ್ಲಿರ್ತಕ್ಕಂಥ 75 ಹೆಸರುಗಳಲ್ಲಿ ನಾನು ಓದಿದ 28 ಹೆಸರು ಮಾತ್ರ. ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ, ಈ 28 ಎಷ್ಟು ಜನ ಗೊತ್ತು ಅಂತ ನಮ್ಗೆ ಹಣ ಕೊಡೋದು ಬಿಡಿ, ಸೌಲಭ್ಯ ಕೊಡೋದು ಬಿಡಿ, ಅವ್ರಿಗೆ ಪ್ರೋತ್ಸಾಹನೂ ಸಿಗ್ತಾ ಇರಲಿಲ್ಲ. ಬದಲಾಗಿ ಅಡ್ಡಿ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಜಗದೀಶ್ ಚಂದ್ರ ಬೋಸು ತನ್ನ ಆತ್ಮಚರಿತ್ರೆಯಲ್ಲಿ ಬದಿತಾರೆ, ನಮ್ಮ ಮನೇಲಿ 14 ಮಕ್ಕಳು ನಮ್ಮಂಥವ್ರು 14 ಯಾವ ಐಸ್ ಕ್ರೀಮ್ ತಿನ್ನೋದು, ಪಾನಿಪುರಿ ಯಾವ ಗಾಡೀಲಿ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಮಾಸ್ಟರ್ ಸೂರ್ಯಸೇನ್ ಬ್ರಿಟಿಷರ ಶಸ್ತ್ರಾಗಾರಕ್ಕೆ ಕನ್ನ ಹಾಕಿ ಇದರಲ್ಲಿ ಯಾರೊಬ್ಬರು ಕೂಡ ತಮಗೋಸ್ಕರ ಬದುಕಲಿಲ್ಲ. ಇದರಲ್ಲಿ ಯಾರೊಬ್ಬರು ಕೂಡ ಆ ನಂತರ ನಾನೇನೋ ಆಗಬೇಕು ಅನ್ನೋದಕ್ಕೋಸ್ಕರ ಪೊಸಿಷನಲ್ ನ್ಯಾಷನಲಿಸಮ್ ಅಲ್ಲ, ಅದು ಪೊಸಿಷನಲ್ ಪೇಟ್ರಿಯಾಟಿಸಮ್ ಅಲ್ಲ, ಆಮೇಲೆ ನಾನೇನೋ ಆಗಬೇಕು ಅನ್ನೋದಕ್ಕೆ ಇವತ್ತು ಶುರು ಮಾಡ್ತಾರಲ್ಲ, ಆ ಥರದ ಕನ್ವೀನಿಯಂಟ್ ಪೇಟ್ರಿಯಾಟಿಸಮ್ ಇವರು ಯಾರ್ದು ಆಗಿರಲಿಲ್ಲ. ಯಾಕಂದರೆ ನಾನು ಓದುವಂಥ 16 ಹೆಸರುಗಳು 1947 ಆಗಬೇಕಾದ್ರೆ ಅವರೆಲ್ಲ ಈ ಭೂಮಿಯಿಂದ ನಿಷ್ಕ್ರಮಣ ನಿರ್ಗಮಿಸಿದ್ರಾಗಲೇ, ಕೆಲವರು ಬಲಿದಾನ ಆಗಿದ್ದರು, ಕೆಲವರು ಸಾವಾಗಿತ್ತು. ಇವರ್ಯಾರು ಸ್ವಾತಂತ್ರ್ಯ ಬಂದಮೇಲೆ ನನಗೇನೋ ಸಿಗುತ್ತೆ ಅಂತ ಕಾಯ್ಕೊಂಡಿದ್ದವರಲ್ಲ, ಅಥವಾ ಸಿಗೋದಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಲಾಭಿಗಳನ್ನ ಮಾಡ್ತಾ ಇದ್ದವರಲ್ಲ ಇವರು. ಹಾಗಾದರೆ ಕಡಿಮೆನ ಇವರು, ಅದೆಲ್ಲ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಡಿಮೆನ? ಇವರು ಅವತ್ತಿನ ಪತ್ರಿಕೆಗಳಲ್ಲಿ ಬರಲಿಲ್ಲ, ಇವತ್ತು ಅವತ್ತಿನ ಸುದ್ದಿ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರ ಬಲಿದಾನಗಳು ಅದನ್ನು ಕಡಿಮೆ ಅಂತ ಹೇಳ್ತೀವ ಅಂತಲೇ ಅಂತ ಹೇಳಿದ್ರೆ ಅನ್ಯಾಯ ಮಾಡಿದಾಗೋದಿಲ್ವ ನಮಗೆ? ಆ ಥರದ ಅನ್ಯಾಯ ಈ ದೇಶದಲ್ಲಿ 65-70 ವರ್ಷಗಳಲ್ಲಿ ಅಗಾಧವಾಗಿ ನಡೆದು ಹೋಯ್ತು, ಅಗಾಧವಾಗಿ ನಡೆದು ಹೋಯ್ತು. ಧರ್ಮಪಾಲ್ ಅವ್ರ ಪುಸ್ತಕದ ಬಗ್ಗೆ ನಿಮ್ಗೆ ಹೇಳಿದೆ, ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಅನ್ಯಾಯ ಮಾಡಿದ್ದಾರೆ ಅಂತ ಮಾತಾಡೋಕ್ಕೆ ಜೈಶಂಕರ್ ಬರಬೇಕಾಯ್ತು, ಈಗಿನ ವಿದೇಶಾಂಗ ಮಂತ್ರಿ ಬರಬೇಕಾಯ್ತು. ಎಲ್ಲಿ ಮಾತಾಡ, ಲಂಡನಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು, ನಮ್ಮ ದೇಶವನ್ನು ನೀವು ಲೂಟಿ ಮಾಡಿದ್ದನ್ನು ನೀವು ವಾಪಸ್ ಕಟ್ಕೊಡ್ಬೇಕು ಅಂತ ಹೇಳಿ ಅಂತ. ಇದನ್ನು ಮಾತಾಡೋಕ್ಕೆ 72 ಆಯಿತು. ಇದನ್ನು ಮಾತಾಡಿದ್ರೆ ನಾವೇ ನಿಶ್ಚಯ ಮಾಡಿಕೊಂಡಿರ್ತಕ್ಕಂಥ ಒಂದು ದಾರಿ ಡಿವಿಯೇಷನ್ ಅಂತ ಈ ದೇಶದಲ್ಲಿ ಚರ್ಚೆ ನಡೀತಾ ಇತ್ತು. ಆ ಥರದವ್ರು ಸೇರಿ ಈ ದೇಶದ ಇತಿಹಾಸದ ಮೇಲೆ ಎಳೆದಿರ್ತಕ್ಕಂಥ ಕರಿಪರದೆಯನ್ನು ನಾವಿವತ್ತು ಇದನ್ನು ತೆರೀಬೇಕಾಗಿರ್ತಕ್ಕಂಥ ಬಹುದೊಡ್ಡ ಕರ್ತವ್ಯ ಇದೆ. ಸುಮ್ಮನೆ ಓದ್ತೀನಿ ನೋಡಿ, ಕರ್ನಾಟಕದ್ದೇ ಹೆಸರುಗಳು ನಮಗೆ ಅನೇಕ ಸಲ ನಮಗೆ ನೆನಪಾಗೋದಿಲ್ಲ, ಅನೇಕ ಸಲ ಸ್ಮರಣೆ ಆಗೋದಿಲ್ಲ. ಹರಡೇಕರ್ ಮಂಜಪ್ಪ, ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾವ್, ರಾಣಿ ಅಬ್ಬಕ್ಕ, ತಿಮ್ಮಪ್ಪ ನಾಯಕ, ಮೈಲಾರ ಮಹಾದೇವ, ಸುಬ್ರಹ್ಮಣ್ಯ ಭಾರತಿ ಪಕ್ಕದ ರಾಜ್ಯದಲ್ಲಿ, ಮದನ್ಲಾಲ್ ದಿಂಗ್ರ, ದೊಂಡಿಯಾವಾಗ್, ಸತ್ಯಮೂರ್ತಿ, ಮೋತಿಲಾಲ್ ಘೋಷ್, ಗಾಯ್ಡಿನ್ಲು ಮಣಿಪುರದಲ್ಲಿ, ಸುಭದ್ರಾ ಕುಮಾರಿ ಚೌಹಾಣ್, ವೀರಪಾಂಡ್ಯ ಕಟ್ಟಬೊಮ್ಮನ್ ಪಕ್ಕ ತಮಿಳ್ನಾಡಿನಲ್ಲಿ, ವೇಲುತಂಬಿ ತಮಿಳ್ನಾಡಿನಲ್ಲಿ, ಜತೀಂದ್ರ ಮೋಹನ್ ಸೇನ್ಗುಪ್ತ, ಬಾಯಿ ಪರಮಾನಂದ್, ಚಾಪೇಕರ್ ಸಹೋದರರು, ಉದಾಮ್ ಸಿಂಗ್, ಅಲ್ಲೂರಿ ಸೀತಾರಾಮ ರಾಜು, ಗಣೇಶ್ ಶಂಕರ್ ವಿದ್ಯಾರ್ಥಿ, ಕುಮಾರ್ ಸಿಂಗ್, ಪುಲಿನ ಬಿಹಾರಿ ದಾಸ್, ಮೇಡಮ್ ಕಾಮ, ವಿ ವಿ ಎಸ್ ಅಯ್ಯರ್, ಅಶ್ಫಾಕುಲ್ಲಾ ಖಾನ್, ಜತೀಂದ್ರನಾಥ್ ಮುಖರ್ಜಿ. ನಾನಿನ್ನು ಈ ಪುಸ್ತಕದಲ್ಲಿರ್ತಕ್ಕಂಥ 75 ಹೆಸರುಗಳಲ್ಲಿ ನಾನು ಓದಿದ 28 ಹೆಸರು ಮಾತ್ರ. ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ, ಈ 28 ಎಷ್ಟು ಜನ ಗೊತ್ತು ಅಂತ ನಮ್ಗನ್ಸುತ್ತೆ? ಈ 28 ಗೊತ್ತು ಅಂತ ಎಷ್ಟು, ನಾನು 75 ಓದ್ದಾಗ ಎಷ್ಟು ಗೊತ್ತು ಅಂತ ಅನಿಸಿರುತ್ತೆ ಅಂತಾನೆ. ಹಾಗಾದರೆ ಅವ್ರ ಸ್ಮರಣೆ ಇವತ್ತಿನ ಮಕ್ಕಳು ಮಾಡೋದು ಬೇಡವಾ ಅಂತ ಕೇಳಿದ್ರೆ, ದೇಶದ ಬಗ್ಗೆ ಏನಾದರೂ ಒಂದು ಆತ್ಮೀಯತೆಯ ಭಾವನೆ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅವೆಲ್ಲವನ್ನೂ ಒಂದ್ಸರಿ ನಮ್ಮ ಮಕ್ಕಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ಆಗಬೇಕು. ಸ್ವರಾಜ್ಯ 75 ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಚಟುವಟಿಕೆ ಇದೇ ಚಟುವಟಿಕೆ. ಸ್ವಾತಂತ್ರ್ಯ ಆಂದೋಲನಕ್ಕೆ 1000 ತೊರೆಗಳು, ಸ್ವಾತಂತ್ರ್ಯ ಗಂಗೆಗೆ 1000 ತೊರೆಗಳು ಅಂತ ಕನ್ನಡ ಸಾಹಿತ್ಯದ್ದೇ ಶಬ್ದಗಳದು. ಅನ್ನ ಒಂದು ದಿಕ್ಕಿನಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆಂದೋಲನ ನಡೀಲಿಲ್ಲ, ಅನ್ನ ಹಲವಾರು ದಿಕ್ಕುಗಳಲ್ಲಿ ನಡೀತು. ಅಸಹಕಾರ ಆಂದೋಲನ ಬಹುದೊಡ್ಡದಾಗಿರ್ತಕ್ಕಂಥ ಕಡೆ 35 ವರ್ಷಗಳ ಆಂದೋಲನ ಅಂತ. ಆದರೆ ಆ ಕಡೆ 35 ವರ್ಷಗಳ ಅಸಹಕಾರ ಆಂದೋಲನದ ಜೊತೆಗೆ ಈ ದೇಶದಲ್ಲಿ ಅದಕ್ಕೆ ಪೂರಕವಾಗಿ ಕೆಲವು ಸಲ ಅದಕ್ಕಿಂತ ಭಾಳ ಮುಂಚೆ ಅಗ್ರೇಸರರಾಗಿ ಕೆಲವು ಸಲ ಅದಕ್ಕೆ ಬೆನ್ನಿಗೆ ಕಾಪಾಡಿಕೊಳ್ಳುವಂಥ ರೀತಿಯಲ್ಲಿ, ರಭಸವನ್ನು ಕಾಪಾಡಿಕೊಳ್ಳುವಂಥ ರೀತಿಯಲ್ಲಿ ಸಮಾಜ ಜೀವನದ ಎಲ್ಲ ರಂಗಗಳಲ್ಲಿ ಸ್ವಾತಂತ್ರ್ಯದ ಆಂದೋಲನ ನಡೀತು. ಈ ದೇಶದಲ್ಲಿ ಕಲೆ ಅದು ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡ್ತು, ಕಲಾಕಾರರು ಕೆಲಸ ಮಾಡಿದ್ರು. ಈ ದೇಶದಲ್ಲಿ ಸಾಹಿತ್ಯಕಾರರು ಸುಬ್ರಹ್ಮಣ್ಯ ಭಾರತಿಯಿಂದ ಹಿಡಿದು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರವರೆಗೆ ಈ ದೇಶದಲ್ಲಿ 1000 ಜನ ಸಾಹಿತಿಗಳು ಅವರು ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದರು, ಮಧ್ಯದಲ್ಲಿ ವೀರ ಸಾವರ್ಕರ್ ಸೇರಿಸ್ಕೊಂಡ ಹಾಗೆ. ಆ ವಂದೇ ಮಾತ್ರಂ ಅದನ್ನು ಹೇಳ್ತಾ ನಗನಗ್ತಾ ನೇಣಿಗೆ ತಮ್ಮ ಕೊರಳ ನೋಡಿರ್ದಂಥ 1000 ಜನ ಇದ್ದರು. ಸಾಹಿತ್ಯ ತಾಕತ್ ಆ ಥರ ಇತ್ತು.
ಸುಬ್ರಹ್ಮಣ್ಯ ಭಾರತಿಯವರ ಹಾಡುಗಳನ್ನ ಹಾಡಿದ್ರು ನಮ್ಗೆ ಅದೇ ಭಾವನೆ ಹುಟ್ಟುತ್ತೆ. ಬಂಕಿಂ ಚಂದ್ರ ವಂದೇ ಮಾತರಂ ಕೇಳಿದ್ರು ಕೂಡ ನಮ್ಗೆ ಅದೇ ಭಾವನೆ ಹುಟ್ಟುತ್ತೆ. ಇದೇ ಇದ್ದಲ್ಲಿ ಸಾಹಿತ್ಯಕಾರರು ಸ್ವಾತಂತ್ರ್ಯ ಆಂದೋಲನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಸಾಮಾನ್ಯ ಅನಕ್ಷರಸ್ಥರ ಯಾರನ್ನು ನಾವು ರಾಷ್ಟ್ರೀಯತೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋದೇ ಇಲ್ಲ, ಆ ಥರ ಸುರಪುರದ ವೆಂಕಟಪ್ಪ ನಾಯಕ ದೊಂಡಿಯಾವಾಗು ಈ ಥರ ಸಣ್ಣ ವ್ಯಕ್ತಿಗಳು ಆಯಾಯ ಜಾಗದಲ್ಲಿ ಬ್ರಿಟಿಷರ ವಿರುದ್ಧ ಸೆಡ್ಡೋಡ್ ನಿಂತ್ಕೊಂಡ್ರು ಅನ್ಸಲ್ಲ, ಬ್ರಿಟಿಷರ ವಿರುದ್ಧ ಸೆಡ್ಡೋಡ್ ನಿಂತ್ಕೊಳ್ತಾರೆ. ಬಿಡಲಿಲ್ಲ, ದೂರದ ಮೇಘಾಲಯ ಮಣಿಪುರ ನಾಗಾಲ್ಯಾಂಡ್ನಲ್ಲಿ ನಾನು ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಹೇಳ್ತಾರೆ ಇಲ್ಲಿ ನೇತಾಜಿ ಬಂದಿದ್ರು, ಇಲ್ಲಿ ಇಂಥವ್ರು, ಅಲ್ಲಿ ಕುಕ್ಕಿ ಸತ್ಯಾಗ್ರಹ, ಅಲ್ಲಿ ಮಿತಿ ಸತ್ಯಾಗ್ರಹ, ಅಲ್ಲಿಯೇ ಇರ್ತಕ್ಕಂಥ ತ್ರಿಪುರಿಗಳ ಸತ್ಯಾಗ್ರಹ, ಅವರ ದಂಗೆ, ಅವರ ಬಂಡಾಯ, ಯಾವ ದೇಶದ ಯಾವ ಭಾಗದಲ್ಲಿ ಹೋಗಿ ನಮಗೆ ಅಲ್ಲಿನ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಕಥೆಗಳು ನಿಮಗೆ ಸಿಗುತ್ತೆ. ಸಾಹಿತಿಗಳು ಕೂಡ ಈ ದೇಶದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ರು. ಅಂದರೆ ಈ ದೇಶದಲ್ಲಿ ಉದ್ಯಮಿಗಳು, ಜಮುನಾಲಾಲ್ ಬಜಾಜ್ ಥರದ ಉದ್ಯಮಿಗಳು, ಜಮ್ಷೆಡ್ಜಿ ಟಾಟಾ ಥರದ ಉದ್ಯಮಿಗಳು ಅವರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು ಅಂತಾರೆ. ಜಮ್ಷೆಡ್ಜಿ ಟಾಟಾ ಆ ಕಾಲದಲ್ಲಿ ಯೋಚನೆ ಮಾಡ್ತಾರೆ ಸ್ವಾತಂತ್ರ್ಯ ಬರುತ್ತೆ, ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಗಳಿರಬೇಕು, ಕೈಗಾರಿಕೆಗಳಿರಬೇಕು ಅಂತ ಆಗ ಯೋಚನೆ ಮಾಡ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ವಾಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಯೋಚನೆ ಮಾಡಿದಂಥ ಕೆಲವು ಮಹನೀಯರು ಇವರೆಲ್ಲರೂ. ಅಲ್ಲಿ ಆ ಕಾಲದಲ್ಲಿ ಅದಕ್ಕೋಸ್ಕರ ಟಾಟಾ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಅವರು ಅವರು ಪ್ರೇರಣೆ ಕೊಡ್ತಾರೆ. ಯಾಕಂದರೆ ಸ್ವಾತಂತ್ರ್ಯ ಬಂದೇ ಬರುತ್ತೆ, ಯಾಕಂದರೆ ಇಷ್ಟು ಉಗ್ರವಾಗಿ ಹೋರಾಟ ಮಾಡ್ತಾ ಇರಬೇಕಾದ್ರೆ ತುಂಬ ದಿನ ಬ್ರಿಟಿಷರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಈ ಉದ್ಯಮಿಗಳು, ಈ ವಿಜ್ಞಾನಿಗಳು ಕೆಲಸ ಮಾಡಿದ್ರು. ರಾಸ್ ಬಿಹಾರಿ ಘೋಷ್, ಜಗದೀಶ್ ಚಂದ್ರ ಬೋಸ್ ಈ ಥರದ ವಿಜ್ಞಾನಿಗಳು ಅವರೂ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದ್ರು, ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಬ್ರಿಟಿಷರು ಸಂಶೋಧನೆಗಳಿಗೆ ಅವಕಾಶ ಕೊಡದೇ ಇರುವಂಥ ದಿನಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ಹಣ ಕೊಡೋದು ಬಿಡಿ, ಸೌಲಭ್ಯ ಕೊಡೋದು ಬಿಡಿ, ಅವ್ರಿಗೆ ಪ್ರೋತ್ಸಾಹನೂ ಸಿಗ್ತಾ ಇರಲಿಲ್ಲ, ಬದಲಾಗಿ ಅಡ್ಡಿ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆ ರೀತಿಯಲ್ಲಿ ನಾನು ಈ ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾ. ಈ ದೇಶದಲ್ಲಿ ವಿಜ್ಞಾನಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಕೊಡುಗೆ ಅನ್ಕೊಟ್ರು ಅಂತಾರೆ. ಸಾಮಾನ್ಯ ಜನಪದ ಕಲಾಕಾರರು ಅವರು ಕೂಡ ಈ ದೇಶದಲ್ಲಿ ಕೊಡ್ತಾರೆ. ಸಾಧು ಸಂತರು ಸಾವಿರಾರು ಸಂಖ್ಯೆಯಲ್ಲಿ ಬಲಿದಾನ ಆಗ್ತಾರೆ. ಅವರ ಆನಂದ ಮಠದಲ್ಲಿ ಇದರಲ್ಲಿ ಇರ್ಬೋದು, ಭಾರತ್ ಸೇವಾ ದಳದ ಹೆಸರಿನಲ್ಲಿ ಇರ್ಬೋದು, ಭಾರತ್ ಸೇವಾಶ್ರಮದ ಹೆಸರಿನಲ್ಲಿ ಇರ್ಬೋದು, ರಾಜ್ಯಗಳಲ್ಲಿ ಸಾಧು ಸಂತರು ಈ ದೇಶದ ಸ್ವಾತಂತ್ರ್ಯ ಆಂದೋಲನಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ತಮ್ಮ ಬಲಿದಾನದ ಮುಖಾಂತರ ಕೊಡ್ತಾರೆ. ರಾಣಿ ಅಬ್ಬಕ್ಕನಿಂದ ಹಿಡಿದು ರಾಣಿ ಚೆನ್ನಮ್ಮನಿಂದ ಹಿಡಿದು ಗಾಯ್ಡಿನ್ಲವರೆಗೆ ಈ ದೇಶದಲ್ಲಿ ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದೊಂದು ದಂತಕತೆ. ಇವತ್ತು ಅನೇಕ ಪುಸ್ತಕಗಳು ಮಹಿಳೆಯರ ಪಾತ್ರದ ಬಗ್ಗೆ ಬರ್ತಾ ಇದೆ ಅಂತಾರೆ. ಮಾಸ್ಟರ್ ಸೂರ್ಯಸೇನ್ 14 ವರ್ಷ, ಇನ್ನೊಂದಲ್ಲಿ ರಿಪೀಟ್ ಮಾಡ್ತೀನಿ ನಾನು, ಮಾಸ್ಟರ್ ಸೂರ್ಯಸೇನ್ 14 ವರ್ಷ ಗುಂಡಿಗೆ ಎದೆ ಕೊಟ್ಟಾಗ ಬ್ರಿಟಿಷರಿಗೆ ಚಿತ್ತಗಾಂಗ್ನಲ್ಲಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಬ್ರಿಟಿಷರನ್ನು 2 ದಿನ ಓಡಾಡಿಸ್ತಾ ಇರಬೇಕಾದ್ರೆ ಅವನೊಬ್ಬ 14 ವರ್ಷದ ಹುಡುಗ, ನಮ್ಮ ಮನೇಲಿ 14 ವರ್ಷದ ಮಕ್ಕಳು, ನಮ್ಮಂಥವ್ರು 14 ವರ್ಷದಲ್ಲಿ ಯಾವ ಐಸ್ ಕ್ರೀಮ್ ತಿನ್ನೋದು, ಪಾನಿಪುರಿ ಯಾವ ಗಾಡೀಲಿ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಮಾಸ್ಟರ್ ಸೂರ್ಯಸೇನ ಬ್ರಿಟಿಷರ ಶಸ್ತ್ರಾಗಾರಕ್ಕೆ ಕನ್ನ ಹಾಕಿ ಅಲ್ಲಿಂದ ಪಿಸ್ತೂಲ್ಗಳನ್ನ ಕದ್ದುಕೊಂಡು 2 ದಿನ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ. ಮಾಸ್ಟರ್ ಸೂರ್ಯಸೇನ್ ಮತ್ತು ಸುನೀತಿ ಸೇನ್ 12 ವರ್ಷದ ಹುಡುಗಿ ಆಕೆ, ಸೂರ್ಯಸೇನ್ 14 ವರ್ಷದ ಹುಡುಗ, ಸುನೀತಿ ಸೇನ್ 12 ವರ್ಷದ ಹುಡುಗಿ, ಅವರಿಬ್ಬರು ಚಿತ್ತಗಾಂಗನ್ನು 2 ದಿವಸ ತಮ್ಮ ಕೈಯಲ್ಲಿ ಇಟ್ಕೊಳ್ತಾರೆ. ಒಂಥರ ಸ್ವಾತಂತ್ರ್ಯ ಆವಾಗಲೇ ಸಿಗಲಿಕ್ಕೆ ಆರಂಭ ಆಗಿತ್ತು ಅಂತ ಕೇಳಿದ್ರೆ ಏನು ತಪ್ಪು, ನಮಗೆ ತಪ್ಪು ಅಂತ ಅನ್ಸಲ್ಲ. 2 ದಿನ ಕೈಯಲ್ಲಿ ಇಟ್ಕೊಳ್ತಾರೆ. ಒಂದು ಕಡೆ ರಾಣಿ ಚೆನ್ನಮ್ಮನಿಂದ ಹಿಡಿದು ರಾಣಿ ಅಬ್ಬಕ್ಕನಿಂದ ಹಿಡಿದು ಗಾಯ್ಡಿನ್ಲುವರೆಗೆ ಮಹಿಳೆಯರ ಪಾತ್ರ ವಹಿಸಿದರೆ ಸೂರ್ಯಸೇನು ಸುನೀತಿ ಸೇನ್ ಥರದ ಬಾಲಕರು ಈ ದೇಶದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ಸ್ವಾತಂತ್ರ್ಯಕ್ಕೋಸ್ಕರ ವಹಿಸ್ತಾರೆ.